ನೀವೆಲ್ಲರೂ ಒಪ್ಕೋತೀರಾ, ಕನ್ನಡಿಗರಿಗೆ ಬಹಳ ಒಂದು ಹೆಮ್ಮೆಯಾದ ವಿಷಯ ಇದು. ಮೊದಲನೇ ಬಾರಿಗೆ ಫಿಲ್ಮ್ ಫೇರ್ ಸೌತ್ ಬೆಂಗಳೂರಲ್ಲಿ ನಡೀತಾ ಇದೆ. ನನಗೆ ರಘು ಅವ್ರಿಗೆ ಬಹಳ ಖುಷಿ ಕೊಡುವಂಥ ವಿಷಯ, ಬಹಳ ನಾವು ಹೆಮ್ಮೆ ಪಡುವಂಥ ವಿಷಯ. ಆ್ಯಂಡ್ ಕಮರ್ ಫಿಲ್ಮ್ ಫ್ಯಾಕ್ಟ್ರಿಯಿಂದ, ಕಮರ್ ಅವ್ರ ಪ್ರೊಡಕ್ಷನ್ನಿಂದ ಆಗ್ತಿರೋದು ಇನ್ನೂ ಬಹಳ ಸಂತೋಷ ಕೊಟ್ಟಿರುವಂಥ ವಿಷಯ. ಐಡ್ ಲೈಕ್ ಟು ವಿಶ್ ಕಮರ್ ಆ್ಯಂಡ್ ಹಿಸ್ ಹೋಲ್ ಟೀಮ್ ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್ ಇದನ್ನು ಬೆಂಗಳೂರಿಗೆ ತೊಗೊಂಡು ಬಂದಿದ್ದಕ್ಕೆ. ಆ್ಯಂಡ್ ವಿ ವಿಶ್ ಹಿಮ್ ದ ಬೆಸ್ಟ್ ಆ್ಯಂಡ್ ವೆರಿ ಸಕ್ಸಸ್ಫುಲ್ ಈವ್ನಿಂಗ್ ಎಲ್ರಿಗೂ. ಐ ತಿಂಕ್ ನನ್ನ ಕಡೆಯಿಂದ ವೆರಿ ವೆರಿ ಹ್ಯಾಪಿ, ತುಂಬ ಹೆಮ್ಮೆ ಆಗ್ತಾ ಇದೆ. ಈ ವರ್ಷ ನಾವು ಮಾಡ್ತಾ ಇರೋ ಸಿನಿಮಾಗಳು, ನಾವು ಮಾಡ್ತಾ ಇರೋ ಕೆಲಸ ಬರೀ ಭಾರತ ಅಲ್ಲ, ಬರೀ ಇಂಡಿಯಾ ಅಲ್ಲ, ಬಟ್ ಇಡೀ ಜಗತ್ತು ತಿರುಗಿ ನೋಡೋ ಮಾಡಿದೆ. ಆ್ಯಂಡ್ ಎಲ್ಲ ಫಿಲ್ಮ್ ಅವಾರ್ಡ್ಸ್ ಬೆಂಗಳೂರಿಗೆ ಬರ್ತಾ ಇದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಭಾಳಷ್ಟು ಹೆಸರು ಮಾಡ್ತಾ ಇದೆ. ಐ ತಿಂಕ್ ಆಲ್ ಆರ್ ಸೀನಿಯರ್ಸ್ ಐ ವಿಶ್ ಫಾರ್ ದಿಸ್. ಇವತ್ತು ಅವರೆಲ್ಲ ಫಸ್ಟ್ ಪಟ್ಟಿರೋ ಕಷ್ಟಕ್ಕೆ ನಾವೆಲ್ಲ ಇದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್ ದಟ್ 67th ಫಿಲ್ಮ್ ಫೆಸ್ಟಿವಲ್ ಸೌತ್ ಬೆಂಗಳೂರಲ್ಲಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಟು ಕಮರ್ ಆ್ಯಂಡ್ ಐ ಮಿಸ್ಸಿಂಗ್ ಮೆನಿ ಫ್ರೆಂಡ್ಸ್ ಟುಡೇ, ಎಸ್ಪೆಷಲಿ ಅಪ್ಪು. ಅಪ್ಪು ಅವ್ರು ಇದ್ದಿದ್ರೆ ಇಟ್ಟು ಅಪ್ಪು ಅವ್ರಿಗೆ ಇದೊಂದು ಕನಸಾಗಿತ್ತು, ಬೆಂಗಳೂರಲ್ಲಿ ಇದರ ಇಷ್ಟು ಗ್ರ್ಯಾಂಡಾಗಿ ಈ ಥರ ಒಂದು ಸಂಭ್ರಮ ಆಗಬೇಕು ಅಂತ. ವಿ ಮಿಸ್ ಅಪ್ಪು ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಕಲ್ತಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.